ಏನೋ ವಿ ಎಫೆಕ್ಟ್ಸ್ ಮಾಡಿರೋದು. ನೀವು ಹಾಡು ಮೋಷನ್ ಪೋಸ್ಟರ್ ಆಗಿರಬಹುದು ಟ್ರೈಲರ್ ಅಲ್ಲಿ ಸ್ವಲ್ಪ ನೋಡಿರ್ತೀರಾ, ವಿ ಎಫೆಕ್ಟ್ಸ್ ಅನ್ನ ಮಾಡಿರೋದು ನಮ್ಮ ಲಕ್ಷ್ಮೀಪತಿ ಎಂ ಕೆ ಅವರು. ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಲಕ್ಷ್ಮೀಪತಿ ಎಂ ಕೆ ನಮಸ್ಕಾರ. ವಿ ಎಫ್ ಎಕ್ಸ್ ಚೆನ್ನಾಗಿ ಬಂದಿದೆ ಮೂವಿಯಲ್ಲಿ. ಚಿಂತನ್ ಸರು ತುಂಬ ಓಪನ್ ಆಗೆಲ್ಲ ಮಾತಾಡ್ತಿದ್ರು. ಸರ್, ಒಂದು 40 ದಿನ ಮಾಡಿದ್ವಿ ಸರ್ ವಿ ಎಫ್ ಎಕ್ಸ್. ಬಜೆಟ್ ಇನ್ನೂ ನೋಡಿಲ್ಲ ಸರ್ ಎಷ್ಟಾಗಿರ್ಬೋದು ಅಂತ. ಗೊತ್ತಾಯ್ತು, ಮಾತು ಕೂಡ 3D ಕಳಿಸ್ತಾರೆ ಅವರು. ಆಮೇಲೆ ಥ್ಯಾಂಕ್ ಯು, ಯಾಕಂದ್ರೆ ಲಕ್ಷ್ಮೀಪತಿ ಅವರ ವಿ ಎಫ್ ಎಕ್ಸ್ ಬಗ್ಗೆ ಮ್ಯಾಕ್ಸಿಮಮ್ ಅವರೇ ಮಾತಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ನಾವು ಬಂದಿದ್ದು ವಿ ಎಫ್ ಎಕ್ಸ್ ಹತ್ರ. ಲಕ್ಷ್ಮೀಪತಿ ಅವರು ನಿಜವಾಗ್ಲೂ ತುಂಬಾ ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿ ಅವರು. ಅವ್ರದ್ದು ಗರುಡಾದ್ರಿ ಸ್ಟುಡಿಯೋಸ್ ಅಲ್ಲೇ ಈಗ ನಾವು ಚಾಪೆ ದಿಂಬು ಎಲ್ಲ ಹಾಕೊಂಡು ಅಲ್ಲೇ ಉಳ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಅವರು ಅಷ್ಟು ಒಂದು ಧಾರಾಳ ವ್ಯಕ್ತಿ. ನಮ್ಮ ಸಿನಿಮಾಗೆ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇವತ್ತಿನವರೆಗೂ ಅಷ್ಟೇ. ಈಗಲೂ ಅಲ್ಲಿ ಪ್ರೊಜೆಕ್ಟರ್ ರೂಮಲ್ಲೇ ಇದ್ರು, ಬನ್ನಿ ಅಂದರೆ ತಕ್ಕ ಬರಲಿಲ್ಲ. ಸೋ ಮಚ್ ಆಫ್ ವರ್ಕ್ ಓರಿಯೆಂಟೆಡ್ ಪರ್ಸನ್ ಹೀ ಈಸ್. ಪೋಸ್ಟ್ ಪ್ರೊಡಕ್ಷನ್ ಅದೇ ಜಾಸ್ತಿ ಟೈಮ್ ಹಿಡಿತು ಅಂತ ಹೇಳಿದ್ನಲ್ಲ, ಆ ವಿ ಎಫ್ ಎಕ್ಸ್ ವಿ ಹ್ಯಾವ್ ಟು ಪೇ. ಯಾಕಂದರೆ ಅಷ್ಟು ಕೆಲಸ ಮಾಡಿದವ್ರಿಗೆ ನಾವು ದುಡ್ಡು ಕೊಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಹಾಗಾಗಿ ವಿ ಹ್ಯಾಡ್ ಟು ಸಿನಿಮ್ಯಾಟಿಕ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬೋದು, ಎಡಿಟ್ಸು ಕಟ್ಸು ಎಲ್ಲೆಲ್ಲಿ ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಕೆಲವೊಂದಷ್ಟು ಸಣ್ಣ ಪುಟ್ಟದನ್ನೆಲ್ಲ ಸೇರಿಸಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮಾಡಿಕೊಟ್ರು. ಹಾಗಾಗಿ ಆಮೇಲೆ ಅದನ್ನು ಬಿಡಬೇಕಾದ್ರೆ ಲಿರಿಕಲ್ ವಿಡಿಯೋ ಥರ ಬಿಟ್ಟರೆ ಮಾಮೂಲಿ ಆಗುತ್ತೆ, ಏನಾದರೂ ಒಂದು ಹೊಸದಿರಲಿ ಅಂತೇಳಿ 3D ಮಾಡಿ ನಮ್ಮ ಲಕ್ಷ್ಮೀಪತಿ ಅವ್ರ ಸಹಕಾರದಿಂದ ನೀಟಾಗಿ ನಮ್ಮ ಡೈರೆಕ್ಟ್ರು ಎಲ್ಲ ಫುಲ್ಲು 3D ಕಾನ್ಸೆಪ್ಟ್ ಪೂರ್ತಿ ಅವ್ರದೇ. ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಆ ಥರನೇ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿತ್ತು ಸರ್.